ಚೇತನ್ ಬ್ರದರ್ ಕೊಡಬೇಕಾಗಿ ಕೇಳ್ಕೊಂತೀನಿ. ಚೇತನ್ ಬ್ರದರ್, ಸಹೋದರ ಸಹೋದರಿಯರೇ, ದೇವರು ತನ್ನ ಮಹಾಕೃಪೆಯನ್ನು ಅನುಗ್ರಹಿಸಿ ನಿಮ್ಮ ಮಧ್ಯ ವಾಕ್ಯವನ್ನು ಹಂಚಿಕೊಳ್ಳುವಂತೆ ಕೊಟ್ಟಂತ ಈ ಕೃಪಾ ಅವಕಾಶಕ್ಕಾಗಿ ತಂದೆಯಾದಂಥ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಅದೇ ರೀತಿಯಾಗಿ ಈ ಒಂದು ಅವಕಾಶನ ಮಾಡಿಕೊಟ್ಟಂತ ಸಭೆ ಹಿರಿಯರಿಗೂ ಸಹ ನಾನು ವಂದನೆಯನ್ನು ತಿಳಿಸುವನಾಗಿದ್ದೇನೆ. ಸೊ ಈ ದಿನ ನಾನು ಆರಿಸಿಕೊಂಡಿರುವಂತಹ ಒಂದು ವಿಷಯ, ಸೊ ಆ ಸ್ಲೈಡ್ ಅಲ್ಲಿ ನೀವು ನೋಡ್ಬೋದು, ಸ್ಯಾಕ್ರಿಫೈಸಿಂಗ್ ಇನ್ ದ ಗಾಸ್ಪಲ್ ಏಜ್ ಎಂಬ ತಲೆಬರಹದ ಅಡಿಯಲ್ಲಿ ಈ ದಿನ ನಿಮ್ಮ ಮಧ್ಯ ವಾಕ್ಯವನ್ನು ಹಂಚಿಕೊಳ್ತೇನೆ. ಸೊ ಕನ್ನಡದಲ್ಲಿ ನೋಡುವಾಗ, ಸುವಾರ್ಥ ಯುಗದಲ್ಲಿ ನಮ್ಮ ಯಜ್ಞ ಅಥವಾ ತ್ಯಾಗ ಅನ್ನುವಂಥ ಒಂದು ವಿಚಾರವನ್ನ ಈ ಒಂದು ತಲೆ ಬರದಲ್ಲಿ ನಿಮ್ಮ ಮಧ್ಯ ವಾಕ್ಯವನ್ನ ಹಂಚಿಕೊಳ್ತೇನೆ. ಸೊ ಇದಕ್ಕೆ ಪೂರಕವಾಗಿ ನಾನು ಆರಿಸಿಕೊಂಡಿರುವಂಥ ಒಂದು ವಚನ, ಇಬ್ರಿಯರಿಗೆ ಬರೆದ ಪತ್ರಿಕೆ 13:15-16 ಓದ್ಬೇಕು ಅಂತ ಕೇಳ್ಕೊತೀನಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 13:15-16. ಆದ್ದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ. ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ಓಕೆ, ಥ್ಯಾಂಕ್ ಯು. ಈ ಒಂದು ವಚನದ ಆಧಾರದ ಮೇಲೆ ಈ ದಿನದ ಒಂದು ಪಾಠವನ್ನ ನೋಡೋಣ. ಸೊ ಇಲ್ಲಿ ನಾವು ನೋಡುವಾಗ, ಮೊದಲಿಗೆ ದೇವರು ಅಬ್ರಹಾಮನನ್ನ ಮತ್ತೆ ಆತನ ಒಂದು ಸಂತತಿಯನ್ನ ಆರಿಸ್ಕೊಳ್ಳುವಂತ ಸಂದರ್ಭದಲ್ಲಿ ದೇವರು ಅವ್ರನ್ನ ಆರಿಸ್ಕೊಳ್ಬೇಕಾದ್ರೆ ಮುಖ್ಯವಾಗಿ ನೋಡ್ತಂತದ್ದು ಏನು ಅಂತ ನೋಡುವಾಗ, ಅಬ್ರಹಾಮನಲ್ಲಿ ಇದ್ದಂತ ಅಚಲವಾದವಂತ ಒಂದು ನಂಬಿಕೆ ಮತ್ತು ಆತನಲ್ಲಿ ಇದ್ದಂತ ಒಂದು ವಿಧೇಯತವನ್ನ ದೇವರು ಪರಿಗಣಿಸಿದಂಥದ್ನ ನಾವು ನೋಡ್ತೇವೆ. ಸೊ ಅದೇ ರೀತಿಯಲ್ಲಿ ನಾವು ನೋಡುವಾಗ, ಅಬ್ರಹಾಮನಲ್ಲಿ ಇದ್ದಂತ ಒಂದು ನಂಬಿಕೆ, ಆತನು ತೋರಿಸಿದಂತ ಒಂದು ವಿಧೇಯತ್ವದಲ್ಲಿ ನಾವು ಕೆಲವೊಂದು ವಚನಗಳನ್ನ ನೋಡುವಾಗ, ಅವನು ಎಷ್ಟಾಗಿ ದೇವರ ಒಂದು ಮಾತನ್ನ ಕೇಳುವಂತನಾಗಿದ್ದನೋ, ಎಷ್ಟಾಗಿ ದೇವರಿಗೆ ಒಂದು ವಿಧೇಯತೆಯಲ್ಲಿ ನಡ್ಕೊಂಡು ಎಂಬುದಾಗಿ ಒಂದೆರಡು ಒಂದು ವಚನಗಳನ್ನ ನಾವು ನೋಡೋಣ. ಸೊ ಆದಿಕಾಂಡ 12:1 ಕೆಲವು ವಚನಗಳನ್ನ ಓದಿ. ಆದಿಕಾಂಡ 12:1 ಕೆಲವು ವಚನ. ಯಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಇಲ್ಲಿ ನಾವು ನೋಡುವಾಗ ದೇವರು ಒಂದು ಅಬ್ರಹಾಮನನ್ನ ಆ ಒಂದು ತೋರಿಸುವಂತ ಒಂದು ದೇಶಕ್ಕೆ ಹೋಗು ಅನ್ನುವಂತ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯಂತ ಒಂದು ಮರು ಪ್ರಶ್ನೆಗಳನ್ನ ಕೇಳದೆ ಅವರು ದೇವರು ಹೇಳಿದಂತ ರೀತಿಯಲ್ಲಿ ಆ ಕಾರ್ಯ ಪ್ರವೃತ್ತಿಯನ್ನ ಮಾಡಿದಂತದನ್ನ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ನಾವು ನೋಡುವಾಗ ಆ ಒಂದು ಇಸಾಕನ ಬಲಿಯ ಸಂದರ್ಭದಲ್ಲೂ ಸಹ ಅವರು ತೋರಿಸಿದಂತ ಒಂದು ವಿಧೇಯತೆಯನ್ನ ನಾವು ನೋಡ್ಬೋದು. ಸೊ ಇದನ್ನ ಆದಿಕಾಂಡ 22:1-3 ವರ್ಷ ನೋಡಿ. ಆದಿಕಾಂಡದ 22:1-3 ವರ್ಷ ನೋಡಿ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಈಗೋ ಇದ್ದೇನೆ ಅಂದನು. ಆಗಲಾತನು, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಬೆಳಗ್ಗೆ ಅಬ್ರಹಾಮನು ಎದ್ದು ಕತ್ತಿಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಓಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. ಸೊ ಇಲ್ಲೂ ಸಹ ನಾ ನೋಡುವಾಗ ಆ ಒಂದು ಒಬ್ಬನೇ ಮಗನಾದಂತ ಇಸಾಕನನ್ನ, ಆ ಮುಪ್ಪಿನಲ್ಲಿ ಹುಟ್ಟಿದಂತ ಮಗನಂತ ಇಸಾಕನನ್ನ ಬಲಿ ಕೊಡ್ಬೇಕು ಅಂತ ಹೇಳಿದಾಗ ಯಾವುದೇ ರೀತಿಯಂತ ಒಂದು ಮರು ಪ್ರಶ್ನೆಯನ್ನ ಮಾಡದೆ ಅಬ್ರಹಾಮನು ತನ್ನ ಒಂದು ವಿಧೇಯತೆಯನ್ನ ಅಲ್ಲಿ ತೋರಿಸ್ತಂತದನ್ನ ನಾವು ನೋಡ್ತೇವೆ. ಸೊ ಇಂಥ ಒಂದು ವಿಧೇಯತೆಯನ್ನ, ಇಂಥ ಒಂದು ದೇವರ ಮೇಲೆ ಅಪಾರವಾದಂತ ನಂಬಿಕೆ ಇಟ್ಟಂತ ಅಬ್ರಹಾಮನನ್ನ
ದೇವರು ಯಾವ ರೀತಿಯಾಗಿ ಒಂದು ಪರಿಗಣನೆ ಮಾಡಿದರೆ ಅಂತ ಯಾಕೋಬ 2:21 ರಲ್ಲಿ ನೋಡಿ. ಯಾಕೋಬ 2:21. ನಮ್ಮ ಪಿತೃವಾದ ಅಬ್ರಹಾಮನು ನಮ್ಮ ಪಿತೃವಾದ ಅಬ್ರಹಾಮನು ಇಸಾಕನೆಂಬ ತನ್ನ ಮಗನನ್ನು ಯಜ್ಞ ವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲೇ. ಸೊ ಇಲ್ಲಿ ನಾವು ನೋಡುವಾಗ ಅಬ್ರಹಾಮನು ಇಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದನು. ಸೊ ಅವರು ತೋರಿಸಿದಂತ ಒಂದು ಕ್ರಿಯೆಗಳ ಮುಖಾಂತರ ಸೊ ಅದು ಒಂದು ನೀತಿ ಅಂತ ಎಣಿಸಲ್ಪಟ್ಟಿತು ಅಂತ ನಾವು ನೋಡ್ತೇವೆ. ಅದೇ ರೀತಿ ನೆಕ್ಸ್ಟ್ ವರ್ಸ್, ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂಬುದು ಕಾಣಬರುತ್ತದಲ್ಲ. ಅಬ್ರಹಾಮನು ದೇವರನ್ನು ನಂಬಿದ್ದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು. ಸೊ ಇಲ್ಲಿ ನಾವು ನೋಡುವಾಗ ಅಬ್ರಹಾಮನು ದೇವರನ್ನ ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ಏನಂತ ಎಣಿಸ್ಬಿಡದಂತೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು ಅನ್ನೋದನ್ನ ನಾವು ನೋಡ್ತೇವೆ. ಸೊ ದೇವರು ಅಬ್ರಹಾಮನನ್ನ ಮತ್ತೆ ಆತನ ಸಂತತಿಯನ್ನ ಆರಿಸ್ಕೊಳ್ಬೇಕಾದ್ರೆ ಆ ಅಬ್ರಹಾಮನಲ್ಲಿ ಇದ್ದಂತ ಒಂದು ನಂಬಿಕೆ ಮತ್ತು ಅಚಲವಾದಂತ ಒಂದು ನಂಬಿಕೆ ಮತ್ತು ವಿಧೇಯತ್ವವನ್ನ ಪರಿಗಣಿಸಿ ಆತನನ್ನ ಆರಿಸ್ಕೊಂಡಂತದನ್ನ ನಾವು ನೋಡ್ತೇವೆ. ಅದೇ ರೀತಿ ದೇವರು ಆರಿಸ್ಕೊಂಡಂತ ಒಂದು ಸಖ್ಯ ಪ್ರಜೆಯಾದಂತ ಇಸ್ರಾಯೇಲರನ್ನ ಆ ಒಂದು ದಾಸತ್ವದಿಂದ ಬಿಡಿಸಿದಂತ ಸಂದರ್ಭದಲ್ಲಿ ಅವ್ರಿಗೆ ಅನೇಕ ವಿಧವಾದಂತ ಒಂದು ಧರ್ಮಶಾಸ್ತ್ರವನ್ನ ಅನೇಕ ವಿಧವಾದಂತ ಒಂದು ವಿಧಿಗಳನ್ನ ಕಾನೂನುಗಳನ್ನ ಆಜ್ಞೆಗಳನ್ನ ಅವ್ರಿಗೆ ಕೊಟ್ಟಂತದನ್ನ ನಾವು ನೋಡ್ತೇವೆ. ಯಾಕೆ ಈ ಒಂದು ಆಜ್ಞೆಗಳನ್ನಾಗ್ಲಿ ಅಥವಾ ಆ ಒಂದು ಧರ್ಮ ವಿಧಿಗಳನ್ನ ಅವ್ರಿಗೆ ಕೊಟ್ರು ಅಂತ ನೋಡುವಾಗ ಅವರಲ್ಲಿ ಇರಬೇಕಾದಂತ ಒಂದು ಮಾನವೀಯ ಗುಣಲಕ್ಷಣಗಳು ಮತ್ತೆ ಅವರು ಒಂದು ಆರೋಗ್ಯಕರವಾದಂತ ಒಂದು ಜೀವಿತವನ್ನ ಮಾತ್ರವಲ್ಲದೆ ಅವರು ತಮ್ಮನ್ನ ಶುದ್ಧೀಕರಿಸಲ್ಪಡೋದಕ್ಕೋಸ್ಕರ ಈ ಎಲ್ಲಾ ಒಂದು ಆಜ್ಞೆಗಳನ್ನ ಅಥವಾ ಒಂದು ಕಾನೂನುಗಳನ್ನ ಕಟ್ಟಳೆಗಳನ್ನ ಅವರಿಗೆ ಕೊಟ್ಟಿದ್ರು ಅಂತ ನಾವು ನೋಡ್ತೇವೆ. ಸೊ ಈ ಒಂದು ಪಾಲನೆ ಮಾಡೋದ ಮುಖಾಂತರ ಈ ಒಂದು ಆಜ್ಞೆಗಳನ್ನ ಅಥವಾ ಒಂದು ಕಟ್ಟಳೆಗಳನ್ನ ಪಾಲನೆ ಮಾಡುವ ಮುಖಾಂತರ ಅವರು ಯಾವ ರೀತಿಯಾಗಿ ದೇವರಿಗೆ ತಮ್ಮ ಕೃತಜ್ಞತೆಯನ್ನ ಮತ್ತು ತಮ್ಮ ಒಂದು ಮನತಿರುವಿಕೆಯನ್ನ ಅವರು ವ್ಯಕ್ತಪಡಿಸ್ತಾರೆ ಅನ್ನೋಂಥದ್ನ ದೇವರು ನೋಡುವಂತದ್ದಾಗಿತ್ತು ಎಂತಾಗಿ ನೋಡ್ತೇವೆ. ಸೊ ಇದಕ್ಕೆ ಅವರಿಗೆ ಅನೇಕ ಒಂದು ಕಾರ್ಯಗಳನ್ನ ಕೊಟ್ಟಿದ್ರು. ಸೊ ಅವರು ಆ ಒಂದು ಆಜ್ಞೆಗಳನ್ನ ಮೀರಿ ನಡೆದಂತ ಸಂದರ್ಭದಲ್ಲಿ ಅದರ ಒಂದು ಪರಿಹಾರವಾಗಿ ಅವರಿಗೆ ಒಂದು ದೋಷ ಪರಿಹಾರಕ ಯಜ್ಞ ಮತ್ತೆ ಪ್ರಾಯಶ್ಚಿತ ಯಜ್ಞ ಅದೇ ರೀತಿ ಧಾನ್ಯ ನೈವೇದ್ಯವನ್ನು ಸಮರ್ಪಿಸುವಂತ ಯಜ್ಞ ಸೊ ಈ ರೀತಿಯಂತ ಒಂದು ಅನೇಕ ಆಚರಣೆಗಳನ್ನ ಕೊಟ್ಟಿದ್ದಂಥದ್ನ ನಾವು ನೋಡ್ತೇವೆ. ಸೊ ಈ ಎಲ್ಲದರ ಮುಖಾಂತರ ಏನಪ್ಪಾ ಅಂದ್ರೆ ಅವ್ರು ಬಿದ್ದು ಹೋದಂತ ಸಂದರ್ಭದಲ್ಲಿ ಮತ್ತೆ ಆ ಒಂದು ದೇವರ ಒಂದು ಅನ್ಯೂನ್ಯತೆಗೆ ಮತ್ತೆ ಬರೋದಕ್ಕೋಸ್ಕರ ಆ ಒಂದು ಯಜ್ಞಗಳನ್ನ ಕೊಟ್ಟಂತದ್ನ ನಾವು ನೋಡ್ತೇವೆ. ಸೊ ಈ ಒಂದು ನಿಯಮಗಳನ್ನೆಲ್ಲ ದೇವರು ಕೊಟ್ಟಿದ್ರು ಸಹ ಆದ್ರೆ ಆ ದೇವರು ಆರಿಸಿಕೊಂಡಂತ ಸ್ವಕೀಯ ಪ್ರಜೆ ಅಂತ ಇಸ್ರಾಯೇಲರು ಆ ಒಂದು ದೇವರ ಅನ್ಯೂನ್ಯತೆಯಲ್ಲಿ ಎಷ್ಟೊಂದು ಸಾರಿ ದೂರ ಹೋದಂತದ್ನ ನಾವು ನೋಡ್ತೇವೆ. ಏನಕ್ಕೆ ಅವರು ದೇವರ ಒಂದು ಅನ್ಯೂನ್ಯತೆಯಿಂದ ದೂರ ಹೋದ್ರು ಅಂತ ನೋಡುವಾಗ ಮುಖ್ಯವಾಗಿ ಒಂದು ಎರಡು ಕಾರಣಗಳನ್ನ ನಾವು ನೋಡ್ಬೋದು. ಅದೇನಪ್ಪಾ ಅಂತಂದ್ರೆ ಆ ಒಂದು ದೇವರು ಆರಿಸಿಕೊಂಡಂತ ಸ್ವಕೀಯ ಪ್ರಜೆ ಅಂತ ಇಸ್ರಾಯೇಲರು ದೇವರ ಆಜ್ಞೆಗಳನ್ನ ಅವ್ರೇನ್ ಮಾಡಲಿಲ್ಲ ಕಾಪಾಡ್ಕೊಳ್ಳಿಲ್ಲ ಅನ್ನಂತದನ್ನ ನಾವು ನೋಡ್ತೇವೆ. ಎರಡನೇದಾಗಿ ನೋಡುವಾಗ ಆ ಒಂದು ಆಜ್ಞೆಗಳ ಮುಖಾಂತರ ಅವ್ರಿಗೆ ಒಂದು ನಂಬಿಕೆ ಎಂಬಂತ ಒಂದು ಪಾಠ ಹಾಗೂ ವಿಧೇಯತ್ವ ಎಂಬ ಪಾಠವನ್ನ ಅವ್ರೇನ್ ಮಾಡಲಿಲ್ಲ ಗ್ರಹಿಸ್ಕೊಳ್ಳಿಲ್ಲ ಅಂತ ನಾವು ನೋಡ್ತೇವೆ. ಸೊ ನೋಡುವಾಗ ದೇ ಡಿಡ್ ನಾಟ್ ಕೀಪ್ ದ ಕಮ್ಯಾಂಡ್ಮೆಂಟ್ಸ್ ಆರ್ ಮೇಂಟೈನ್ ದ ಸೆರೆಮೋನಿಯಲ್ ಪ್ರಾಕ್ಟೀಸ್. ಸೊ ದೇವರು ಹೇಳಿದಂತ ಒಂದು ಆ ಒಂದು ಆಜ್ಞೆಗಳನ್ನ ಅವರು ಪರಿಪಾಲನೆ ಮಾಡಲಿಲ್ಲ. ಮತ್ತಲ್ದೆ ದೇ ಫೇಲ್ ಟು ಸಿ ದ ಲೆಸನ್ ಆಫ್ ಫೇತ್ ಅಂಡ್ ಒಬಿಡಿಯನ್ಸ್ ಕಂಟೈನ್ಡ್ ಇನ್ ದೇಮ್. ಸೊ ಆ ಒಂದು ಪಾಠದಲ್ಲಿ ಇದ್ದಂತ ಒಂದು ನಂಬಿಕೆ ಮತ್ತು ವಿಧೇಯತ್ವ ಇದನ್ನ ಅವರು ಗ್ರಹಿಸದಲ್ಲೇನಾದ್ರೂ ವಿಫಲರಾದ್ರು ಅನ್ನಂತದನ್ನ ನಾವು ನೋಡ್ತೇವೆ. ಸೊ ಯಾವಾಗ ಇವರು ದೇವರ ಒಂದು ಆಜ್ಞೆಗಳನ್ನ ಆ ಒಂದು ಉದ್ದೇಶವನ್ನ ಅವರು ಸರಿಯಾಗಿ ನೆರವೇರಿಸ್ಲಿಲ್ವೋ ಅಂತ ಸಂದರ್ಭದಲ್ಲಿ ಆ ಒಂದು ಇಸ್ರಾಯೇಲರಿಗೆ ಏನ್ ಮಾಡಿದ್ರು
ಅನೇಕ ವಿಧವಾದಂತ ಕಷ್ಟ ಸಂಕಟಗಳಿಗೆ ಮತ್ತೆ ಒಂದು ಶಿಕ್ಷೆಗೆ ಒಳಪಡುವಂತದ್ನ ನಾವು ನೋಡ್ತೇವೆ. ಸೊ ಯಾವಾಗ ದೇವರ ಮಾರ್ಗವನ್ನ ಬಿಟ್ಟು ಅವರು ಹೋಗ್ತಾರೋ, ಸೊ ಅನೇಕ ಒಂದು ಪಾಠಗಳಲ್ಲಿ ನಾವು ನೋಡಿದ್ದೇವೆ ಹೇಗೆ ದೇವರನ್ನ ಅವರು ರೇಗಿಸ್ತರು ಅನ್ನೋಂಥದ್ನ ನಾವು ನೋಡ್ತೇವೆ. ಸೊ ವಿಗ್ರಹಾರಾಧನೆಗಳನ್ನ ಮಾಡುವಂಥದ್ದು, ಮತ್ತಲ್ದೆ ದೇವರು ಯಾವ ರೀತಿಯಾಗಿ ನಡಿಬೇಕು ಅಂತ ಹೇಳಿದ್ರು ಅದ್ ಬಿಟ್ಟು ಬೇರೆ ರೀತಿಯಾಗಿ ಅವರು ತಮ್ಮ ಜೀವಿತ ಕ್ರಮವನ್ನು ಇಟ್ಕೊಂಡಾಗ ದೇವರು ಅವ್ರನ್ನ ಅನ್ಯ ಜನರಿಗೆ ಒಪ್ಪಿಸ್ತಂತದ್ದು, ಮತ್ತೆ ಅನೇಕ ರೋಗಗಳ ಮುಖಾಂತರ ಅನೇಕ ಬಾಧೆಗಳನ್ನ ಅನುಗ್ರಹಿಸಿ ಅವ್ರೇನ್ ಮಾಡ್ತಾರೆ ಅವ್ರನ್ನ ದಂಡಿಸುವಂತದ್ನ ನಾವು ನೋಡ್ತೇವೆ. ಯಾವಾಗ ಆ ಒಂದು ಶಿಕ್ಷೆ ಅವರಿಗೆ ಬಂದಂತ ಸಂದರ್ಭದಲ್ಲಿ ಅವರು ಪಶ್ಚಾತ್ತಾಪ ಪಟ್ಟು ಮನನೊಂದು ಮತ್ತೆ ದೇವರ ಕಡೆ ಬಂದಾಗ ದೇವ್ರೇನ್ ಮಾಡ್ರಂತೆ ಅವ್ರನ್ನ ಅವರು ಸ್ವೀಕರಿಸ್ತಂತದ್ನ ನಾವು ನೋಡ್ತೇವೆ. ಮತ್ತೆ ಆತನ ಅನ್ಯೂನ್ಯತೆಗೆ ಅವ್ರನ್ನ ಕರ್ಕೊಂಡಂತದ್ನ ನಾವು ನೋಡ್ತೇವೆ. ಸೊ ಈ ರೀತಿಯಾಗಿ ನಾವು ನೋಡುವಾಗ ಇಂತ ಒಂದು ಸನ್ನಿವೇಶದಲ್ಲಿ ಅನೇಕ ವೇಳೆ ಆ ಒಂದು ಇಸ್ರೇಲರನ್ನ ಒಂದು ಒಗ್ಗೂಡಿಸುವಂತದ್ನ ನಾವು ನೋಡ್ತೇವೆ. ಸೊ ಅವ್ರು ಮಾಡಿದಂತ ಒಂದು ಕೃತ್ಯಗಳಿಗೆ ಅವ್ರನ್ನ ಒಂದು ಅಸೆಂಬಲ್ ಆಗೋದಕ್ಕೆ ಕರೆಯುವಂತದ್ನ ನಾವು ನೋಡ್ತೇವೆ. ಇದನ್ನ ಕೀರ್ತನೆ 50:1 ನೋಡಿ, ಕೀರ್ತನೆ 51. ದೇವರಾದ ಯೆಹೋವನು ಪೂರ್ವದಿಂದ ಪಶ್ಚಿಮದವರೆಗೂ ಇರುವ ಭೂನಿವಾಸಿಗಳೆಲ್ಲರನ್ನೂ ತನ್ನ ಸನ್ನಿಧಿಯಲ್ಲಿ ಬರಬೇಕೆಂದು ಆಜ್ಞಾಪಿಸುತ್ತಾನೆ. ಓಕೆ, ಸೊ ಇಲ್ಲಿ ನಾವು ನೋಡುವಾಗ ದೇವನಾದ ಯೆಹೋವನು ಪೂರ್ವದಿಂದ ಪಶ್ಚಿಮ ದಿಕ್ಕಿನವರೆಗಿರುವ ಭೂನಿವಾಸಿಗಳೆಲ್ಲರನ್ನು ತನ್ನ ಸನ್ನಿಧಿಯಲ್ಲಿ ಬರಬೇಕೆಂದು ಆಜ್ಞಾಪಿಸುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಏನಕ್ಕೋಸ್ಕರ ಅಂತ ನೋಡುವಾಗ ಅದೇ ಒಂದು 4 ಬನ್ನಿ. ಆತನು ತನ್ನ ಪ್ರಜೆಗಳ ನ್ಯಾಯ ವಿಚಾರಣೆಯಲ್ಲಿ ಭೂಮ್ಯಾಕಾಶಗಳನ್ನು ಸಾಕ್ಷಿಗಳಾಗಿ ನೇಮಿಸುತ್ತಾನೆ. ನೆಕ್ಸ್ಟ್, ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರಕೊಂಡು ಬನ್ನಿರಿ ಎಂದು ಆಜ್ಞಾಪಿಸುತ್ತಾನೆ. ಇಲ್ಲಿ ನಾವು ನೋಡಾಗ ಒಂದು ನ್ಯಾಯ ವಿಚಾರಣೆ ಮಾಡಕ್ಕೋಸ್ಕರ ಅವರೆಲ್ಲರನ್ನ ಕೂಡಿಸಿರುವಂತದ್ದ ನೋಡ್ತೇವೆ. ಅದೇ ರೀತಿಯಲ್ಲಿ ನಾವು ನೋಡುವಾಗ 7:8-9 ನೋಡಿ, ಆತನು ಆಜ್ಞಾಪಿಸುವುದೇನೆಂದರೆ ಪ್ರಜೆಗಳಿರ ಇಸ್ರಾಯೇಲರೇ, ದೇವರಾದ ನಾನೇ ನಿಮ್ಮ ದೇವರು, ನಿಮಗೆ ಖಂಡಿತವಾಗಿ ಹೇಳುತ್ತೇನೆ ಕೇಳಿರಿ, ನಾನು ನಿಮ್ಮ ಯಜ್ಞಗಳ ವಿಷಯದಲ್ಲಿ ತಪ್ಪೆಣಿಸುವುದಿಲ್ಲ. ಸರ್ವಾಂಗ ಹೋಮಗಳನ್ನು ನೀವು ನಿತ್ಯವೂ ನನಗೆ ಸಮರ್ಪಿಸುತ್ತೀರಲ್ಲ, ಆದರೂ ನಿಮ್ಮ ಮನೆಗಳಿಂದ ನನಗೆ ಹೋರಿ ಬೇಕಾಗಿಲ್ಲ, ನಿಮ್ಮ ದೊಡ್ಡಿಗಳಿಂದ ಹೋತ ಬೇಕಿಲ್ಲ. ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನನ್ನವೇ. ಬೆಟ್ಟಗಳ ಪಕ್ಷಿಗಳನ್ನೆಲ್ಲ ಬಲ್ಲೆ, ಅಡವೆಯ ಜೀವ ಜಂತುಗಳೆಲ್ಲ ನನಗೆ ಗೊತ್ತುಂಟು. ನನಗೆ ಹಸಿವೆ ಇದ್ದರೆ ನಿಮಗೆ ತಿಳಿಸುವುದಿಲ್ಲ, ಲೋಕವು ಅದರಲ್ಲಿರುವುದೆಲ್ಲವೂ ನನ್ನದಲ್ಲವೇ. ನಾನು ಹೋರಿಗಳ ಮಾಂಸವನ್ನು ತಿನ್ನುವುದು, ಹೋತಗಳ ರಕ್ತವನ್ನು ಕುಡಿಯುವುದು ಉಂಟೇ? ಸೊ ಇಲ್ಲಿ ನಾನು ನೋಡುವಾಗ ಆ ಕೀರ್ತನಕಾರರು ಅಲ್ಲಿ ಹೇಳುವಂತದ್ನ ನಾನು ನೋಡುವಾಗ ಅಲ್ಲಿ ದೇವರ ಒಂದು ಎಲ್ಲಾ ಒಂದು ಜನರನ್ನ ಕೂಡಿಸುವಂತದ್ನ ನಾವು ನೋಡ್ತೇವೆ. ಯಾವುದಕ್ಕೆ ಒಂದು ಪರ್ಪಸ್ ಏನಪ್ಪಾ ಅಂದ್ರೆ ಒಂದು ನ್ಯಾಯ ತೀರ್ಪಿಗೋಸ್ಕರ ಅವ್ರನ್ನ ಸೇರಿಸುವಂತದ್ನ ನಾವು ನೋಡ್ತೇವೆ. ಮುಖ್ಯವಾಗಿ ಯಾರಿಗೆ ಅಂತಂತ ನಾವು ನೋಡುವಾಗ ದೇವರು ಆರಿಸ್ಕೊಂಡಂತ ಒಂದು ಜನರಿಗೆ ಆ ಒಂದು ನ್ಯಾಯ ತೀರಿಸೋದಕ್ಕೋಸ್ಕರ ಕೂಡಿಸಿರುವಂತ ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರ್ಕೊಂಡು ಬನ್ನಿರಿ ಅಂತ ಹೇಳುವಂತದ್ನ ನಾವು ನೋಡ್ತೇವೆ. ಸೊ ಈ ಕಾಂಟೆಕ್ಸ್ಟ್ ಅಲ್ಲಿ ಯಾರಿಗೆ ರೆಫರ್ ಆಗುತ್ತೆ ಅಂದ್ರೆ ಒಂದು ಮಾಂಸಿಕ ಇಸ್ರಾಯೇಲರಿಗೆ ಇಲ್ಲಿ ಸೂಚಿಸುವಂತದ್ದಾಗಿದೆ ಅಂತ ನಾವು ನೋಡ್ತೇವೆ. ಸೊ ಅವ್ರನ್ನ ದೋಷಿಗಳು ಅಂತ ನೆನೆಸೋದಕ್ಕೋಸ್ಕರ ಅವ್ರನ್ನ ಸೇರಿಸಿಲ್ಲ, ಬದಲಾಗಿ ಸೊ ಅವರು ಮುಖ್ಯವಾಗಿ ಏನು ಅವರು ಮಾಡ್ಬೇಕಾಗಿತ್ತು ಆ ಕಾರ್ಯಗಳನ್ನ ಅವ್ರೇನ್ ಮಾಡಿಲ್ಲ, ಸರಿಯಾಗಿ ಮಾಡಿಲ್ಲ. ಸೊ ಇವರು ಮಾಡಿದಂತ ಒಂದು ಯಜ್ಞ ಹೋಮಗಳು ಆಚಾರಗಳು ಯಾವ ರೀತಿಯಾಗಿ ಇತ್ತು ಅಂತಂದ್ರೆ ಒಂದು ಸಾಂಕೇತಿಕವಾಗಿ ಒಂದು ಹ್ಯಾಬಿಟ್ ಆಗಿ ಅವ್ರದ್ನ ಮಾಡ್ಕೊಂಡ್ ಬರ್ತಾ ಇದ್ರು, ಬದಲಾಗಿ ಮುಖ್ಯವಾಗಿ ಅವರಲ್ಲಿ ಬರ್ಬೇಕಾದಂತ ಒಂದು ಮನಪರಿವರ್ತನೆ ಅಥವಾ ತಮ್ಮ ಗುಣಲಕ್ಷಣಗಳ ಒಂದು ಪರಿವರ್ತನೆ ಅದವರು ಮಾಡ್ತಾ ಇರಲಿಲ್ಲ. ಒಂದು ಆಚರಣೆಯಾಗಿ ಇಟ್ಕೊಂಡಿದ್ರು ವಿನಃ ಅದನ್ನ ಮುಖ್ಯವಾಗಿ ತಮ್ಮ ಒಂದು ಹೃದಯದ ಬದಲಾವಣೆ ಅಥವಾ ನಮ್ಮ ಗುಣ ನಡತೆ ಬದಲಾವಣೆಗೆ ತರೋದಿಕ್ಕೆ ಆ ಆಚರಣೆಗಳನ್ನ ಅವರು
ಮಾಡಲಿಲ್ಲ ಅನ್ನಂತದನ್ನ ನಾವು ನೋಡ್ತೇವೆ. ಕೇವಲ ಒಂದು ಸಾಂಪ್ರದಾಯಿಕವಾಗಿ ಅವ್ರೇನ್ ಮಾಡ್ತಾರಂತೆ ಆ ಆಚರಣೆಗಳನ್ನ ಮಾಡಿದ್ರು ಅನ್ನಂತದನ್ನ ನಾವು ನೋಡ್ತೇವೆ. ಸೊ ದೇವರು ನಿಜವಾಗ್ಲೂ ಏನನ್ನ ಅಪೇಕ್ಷಿಸ್ತಾರೆ ಅಂತ ನೋಡುವಾಗ ಅವರಲ್ಲಿ ಒಂದು ಕೃತಜ್ಞತಾ ಭಾವ ಇರಬೇಕು ಅಂತ, ಮತ್ತೆ ಆತನ ಮೇಲೆ ಭರವಸೆಯನ್ನ ಇಡುವಂಥದ್ದು, ಮಾತಲ್ತೆ ಆತನ ವಾಗ್ದಾನದ ಮೇಲೆ ನಂಬಿಕೆ ಇಡುವಂಥದ್ದು. ಸೊ ಇದು ದೇವರು ಅವರಿಂದ ಅಪೇಕ್ಷಿಸಿದಂತ ಒಂದು ಯಜ್ಞ ಅಥವಾ ಕಾಣಿಕೆ ಅನ್ನಂಥದ್ದನ್ನ ನಾವು ನೋಡ್ತೇವೆ. ಸೊ ಮತ್ತಲ್ದೆ ನಾವು ನೋಡುವಾಗ ಅದೇ ಮುಂದುವರೆದು ಕೀರ್ತನೆ 50:14-15 ನೋಡಿ. ಈ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಹರಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿರಿ, ಕಷ್ಟಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಸೊ ಇಲ್ಲಿ ನಾವು ನೋಡುವಾಗ ಸ್ತುತಿ ಯಜ್ಞವನ್ನೇ ಏನ್ ಮಾಡಿ ಸಮರ್ಪಿಸಿರಿ ಅನ್ನೋಂತ ಒಂದು ಮಾತನ್ನ ಅಲ್ಲಿ ಹೇಳುವಂತದನ್ನ ನಾವು ನೋಡ್ತೇವೆ. ಮಾತ್ರ ಅಲ್ಲದೆ ನಾನು ನೋಡುವಾಗ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನೇನ್ ಮಾಡ್ತೀನಿ ನಿಮ್ಮನ್ನ ಬಿಡಿಸಿ ಆಗ ನನ್ನನ್ನು ಕೊಂಡಾಡಿವಿರಿ ಅನ್ನಂತ ಹೇಳುವಂತದನ್ನ ನಾವು ನೋಡ್ತೀವಿ. ಸೊ ಈ ಒಂದು ಕೀರ್ತನೆಯ ಮುಂದುವರೆದ ಒಂದು ಭಾಗವಾಗಿ ನಾವು ನೋಡುವಾಗ ಅದೇ ಒಂದು 51 ಒಂದು ಕೀರ್ತನೆಯಲ್ಲಿ ದಾವಿದನು ಆತನೊಂದು ತಪ್ಪನ್ನ ಮಾಡ್ತಾನೆ. ಉರಿಯನ್ನ ಒಂದು ಹೆಂಡತಿ ವಿಷಯದಲ್ಲಿ ಆತನು ಮಾಡಿದಂತ ಒಂದು ಸಂದರ್ಭದಲ್ಲಿ ಆತನು ಒಂದು ದೇವರ ಒಂದು ಮುಂದೆ ತನ್ನ ಒಂದು ಅಕ್ನಾಲೇಜ್ ಮಾಡ್ಕೋತಾನೆ. ಸೊ ಅದನ್ನ ನಾವು ನೋಡುವಾಗ ಅದೇ ಒಂದು 10 ನೋಡಿ, 51:10. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ, ನನ್ನನ್ನು ನೂತನ ಪಡಿಸು. ಇಲ್ಲಿ ನಾವು ನೋಡುವಾಗ ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸು, ನನ್ನನ್ನು ನೂತನ ಪಡಿಸು ಅಂತ ಆತನು ಪ್ರಾರ್ಥನೆ ಮಾಡುವಂತದನ್ನ ಕೇಳ್ಕೊತಾನೆ. ಅದೇ ರೀತಿಯಲ್ಲಿ 16 ಬನ್ನಿ, ಅದೇ ಒಂದು ಇದರಲ್ಲಿ ಅಧ್ಯಾಯದಲ್ಲಿ. ಸೊ ಅಲ್ಲಿ ನಾವು ನೋಡುವಾಗ ನನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸೇನು, ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಸೊ ಈ ವಚನದಲ್ಲಿ ನಾವು ನೋಡುವಾಗ ನಿನಗೆ ಯಜ್ಞಗಳಲ್ಲಿ ಏನಿಲ್ವಂತೆ ಅಪೇಕ್ಷೆ ಇಲ್ಲ. ಸೊ ಇದ್ದಿದ್ರೆ ಅದೇನ್ ಮಾಡ್ತಿದ್ದೆ ಅದನ್ನ ನಾನು ಸಮರ್ಪಿಸ್ತಿದ್ದೆ. ಸರ್ವಾಂಗ ಹೋಮಗಳಲ್ಲಿ ನಿನ್ಗೇನಿಲ್ಲ ಸಂತೋಷವಿಲ್ಲ. ಸೊ ಯಾವುದು ದೇವರಿಗೆ ಅಪೇಕ್ಷೀಯವಾದಂತದ್ದು ಅಂತಂದ್ರೆ ಒಂದು ಕುಗ್ಗಿದ ಮನಸ್ಸು, ಮತ್ತೆ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನ ದೇವರು ಎಂದಿಗೇನ್ ಮಾಡುವಂತೆ ತಿರಸ್ಕರಿಸುವುದಿಲ್ಲ ಎಂಬಂತ ಒಂದು ಅನುಭವವನ್ನ ದಾವಿದನು ಪಡ್ಕೊಂಡಂತದನ್ನ ನಾವು ನೋಡ್ತೇವೆ. ಸೊ ಇಲ್ಲಿ ನಾವು ನೋಡಂತ ಸಂದರ್ಭದಲ್ಲಿ ಹೇಗೆ ಆ ದೇವರು ಆರಿಸ್ಕೊಂಡಂತ ಒಂದು ಇಸ್ರಾಯೇಲರು ಆ ಒಂದು ಕಾರ್ಯಗಳನ್ನ ಬರೀ ಒಂದು ಔಪಚಾರಿಕವಾಗಿ ಅವ್ರು ಮಾಡ್ಕೊಂಡು ಬಂದ್ರು, ಆದ್ರೆ ಮುಖ್ಯವಾಗಿ ಬೇಕಾದಂಥದ್ದು ಏನಪ್ಪಾ ಅಂತಂದ್ರೆ ಅವರ ಒಂದು ಹೃದಯ ಪರಿವರ್ತನೆ ಮತ್ತು ಅವರ ಒಂದು ಗುಣ ನಡತೆಗಳೇನಾಗಬೇಕಾಯ್ತು. ದೇವರಿಗೆ ಒಂದು ಅಪೇಕ್ಷಣೀಯವಾಗಿ ಇರಬೇಕಾಗಿತ್ತು. ಆದ್ರೆ ಅವರು ಸಮರ್ಪಿಸಿದಂತ ಯಜ್ಞ ಅದು ದೇವರಿಗೆ ಏನಾಗ್ಲಿಲ್ಲ ಒಂದು ಒಪ್ಪುವಂಥದ್ದು ಆಗ್ಲಿಲ್ಲ. ಮತ್ತಲ್ಲದೆ ಅವರು ಸಮರ್ಪಿಸಿದಂತ ಯಜ್ಞಗಳು ಇವೆಲ್ಲವೂ ಸಹ ಮುಂದೆ ಬರಬೇಕಾದಂತ ಒಂದು ಛಾಯಾ ರೂಪವಾಗಿದ್ದಂಥದ್ದನ್ನು ಸಹ ನಾವು ನೋಡ್ತೇವೆ. ಅದು ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನಲ್ಲಿ ಏನಾಯ್ತು ಅದು ಆ ಯಜ್ಞಗಳೆಲ್ಲ ನೆರವೇರಿದಂಥದ್ನ ನಾವು ನೋಡ್ತೇವೆ. ಸೊ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದು ಹೊಸ ಒಂದು ದೈವಿಕ ಯೋಜನೆ ಅದು ಪ್ರಾರಂಭ ಆದಂಥದ್ನ ನಾವು ನೋಡ್ತೇವೆ. ಸೊ ದೇವರು ಆ ಒಂದು ಮನುಷ್ಯರ ಜೊತೆ ಅವರು ವ್ಯವಹರಿಸುವಂತ ಒಂದು ರೀತಿ ಒಂದು ಬೇರೆ ಆದಂಥದ್ನ ನಾವು ನೋಡ್ತೇವೆ. ಸೊ ಇದಕ್ಕೆ ಪೂರಕವಾಗಿ ನಾವು ನೋಡುವಾಗ ನಮ್ಮ ರಕ್ಷಕನಂತ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ, ಮತ್ತಾಯ 5:17. ಮತ್ತಾಯ 5:17. ಮನುಷ್ಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದನೆಂದು ನೆನೆಸಬೇಡಿರಿ, ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನೋಡುವಾಗ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನು ಹೇಳುವಂತ ಮಾತನ್ನು ನೋಡುವಾಗ ನಾನು ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ಏನ್ ಮಾಡಿಲ್ಲಂತೆ ತೆಗೆದು ಹಾಕೋದಕ್ಕೆ ಬಂದಿಲ್ಲ, ಬದಲಿಗೆ ಅದನ್ನ ನೆರವೇರಿಸೋದಕ್ಕೆ ಬಂದಿದ್ದೇನೆ ಅಂತ ಹೇಳುವಂತ ಒಂದು ಮಾತನ್ನ ನಾವು ನೋಡ್ತೇವೆ. ಸೊ ಈ ರೀತಿಯಾಗಿ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನು ಆ ಧರ್ಮಶಾಸ್ತ್ರದ ಎಲ್ಲ ಒಂದು
ನೀತಿ ನಿಯಮಗಳನ್ನ ಅವರು ಪಾಲಿಸ್ತಂತದನ್ನ ನಾವು ನೋಡ್ತೇವೆ. ಮತ್ತಲ್ಲದೆ ನಾವು ನೋಡೋಕೆ ಸೊ ಅಪೋಸ್ತಲ ಅಂತ ಪೌಲರು ಒಂದು ಮಾತನ್ನ ಹೇಳ್ತಾರೆ, ಅದನ್ನ ಗಲತ್ಯದವರಿಗೆ ಬರೆದ ಪತ್ರಿಕೆ 3:24 ನೋಡಿ. ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ. ಸೊ ಇಲ್ಲಿ ನಾವು ನೋಡುವಾಗ ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವಂತೇನಂತೆ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತರೆಂದು ನಿರ್ಣಯ ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನ ಕಾಯ್ತಾ ಇರುತ್ತೆ ಅನ್ನೋಂತ ಮಾತನ್ನ ಹೇಳ್ತಾರೆ. ಮುಂದುವರೆದು ನಾವು ನೋಡುವಾಗ ಹಿಬ್ರಿಯರ ಬರೆದ ಪತ್ರಿಕೆ 9:12-14 ನೋಡಿ. ಕುರಿಗಳ ಮತ್ತು ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಹೋತ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಕಡೆಸಿನ ಬೂದಿಯು ಶರೀರದ ಹೊಲೆಯನ್ನು ಹೊಗಲಾಡಿಸಿ. ಸೊ ಅದೇ ರೀತಿಯಲ್ಲಿ ನಾನು ನೋಡುವಾಗ ನಮಗೆ ಸಿಗುವಂತ ಎಲ್ಲ ಒಂದು ಅವಕಾಶಗಳನ್ನ, ನಮಗೆ ಸಿಗುವಂತ ಎಲ್ಲ ಒಂದು ಇದನ್ನ, ಈ ಒಂದು ಪ್ರಪಂಚದಲ್ಲಿ ಸಿಗುವಂತ ಎಲ್ಲ ಇದನ್ನ ನಾವು ಯಾವ ರೀತಿಯಾಗಿ ನೋಡ್ತೀವಿ ಅಂತಂದ್ರೆ ಒಂದು ಕಸವಾಗಿ ನಾವು ನೋಡ್ತೇವೆ. ಇದಕ್ಕೆ ಪೂರ್ವಕವಾಗಿ ನಾವು ನೋಡುವಾಗ ರೋಮನ್ 8:18 ನಾವು ನೋಡೋಣ. ರೋಮನ್ 8:18 ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮೆಯ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇವೆ. ಇಲ್ಲಿ ನಾವು ನೋಡುವಾಗ ನಮಗೋಸ್ಕರ ಮುಂದಿನ ಕಾಲದಲ್ಲಿರುವ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲಗಳೇ ನೋಡ್ತೇವೆ ಒಂದು ಕಷ್ಟಗಳನ್ನ ಅಲ್ಪ ಒಂದು ಎಣಿಸುವಂತವರು ಆಗ್ತೇವೆ. ಸೊ ಇದೇ ರೀತಿಯಲ್ಲಿ ನಾವು ನೋಡುವಾಗ ಈ ಒಂದು ಲೋಕದ ಎಲ್ಲಾ ರೀತಿಯಂತ ನಮಗೆ ಸಿಗುವಂತ ಒಂದು ನೇಮ್ ಫೇಮ್ ಇವನ್ನೆಲ್ಲವೂ ಸಹ ನಾವು ಕಸ ಎನ್ನುವ ಅಂತ ರೀತಿಯಲ್ಲಿ ನಮ್ಮ ಒಂದು ಮನಸ್ಥಿತಿ ಬೆಳೆಯುವಂತದ್ನ ನಾನು ನೋಡ್ತೇವೆ. ಮತ್ತಲ್ಲದೆ ನಾನು ನೋಡುವಾಗ ಆ ಒಂದು ಪರಿಸಾಯರು ಸದುಕಾಯರು ಅವರು ಯಾವ ರೀತಿಯಾಗಿ ತಮ್ಮ ಒಂದು ಜೀವಿತವನ್ನ ಇಟ್ಕೊಂಡಿದ್ರು ಅಂತ ನಾವು ನೋಡುವಾಗ ಮತ್ತಾಯ 23:23 ನೋಡಿ. ಮತ್ತಾಯ 23:23. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ, ನೀವು ಮರುಗ ಸೋಂಪು ಜೀರಿಗೆಗಳ ಹತ್ತರಲ್ಲೊಂದು ಪಾಲು ಕೊಡುತ್ತೀರಿ ಸರಿ, ಆದ್ರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು ಅಂದರೆ ನ್ಯಾಯವನ್ನು ಕರುಣೆಯನ್ನು ನಂಬಿಕೆಯನ್ನು ಬಿಟ್ಟು ಬಿಟ್ಟಿರಿ. ಸೊ ಇಲ್ಲಿ ನಾವು ನೋಡುವಾಗ ಆ ಒಂದು ಪರಿಸಾಯರು ಸದುಕಾಯರು ಯಾವ ರೀತಿಯಾಗಿ ತಮ್ಮ ಒಂದು ಜೀವಿತವನ್ನು ಇಟ್ಕೊಂಡಿದ್ರು ಅಂದ್ರೆ ಒಂದು ಆರ್ಥೋಡಾಕ್ಸ್ ಲೈಫ್ ಆಗಿ ಅವರು ಇಟ್ಕೊಂಡಿದ್ರು. ಸೊ ಅವರು 1/10 ಕೊಡ್ಬೇಕಾ ಅದನ್ನ ಕರೆಕ್ಟ್ ಆಗಿ ಏನ್ ಮಾಡ್ತಾ ಇದ್ರು ಗೊತ್ತಾ ಇದ್ರು. ಸೊ ಆದ್ರೆ ದೇವರು ಅಪೇಕ್ಷಿಸುವ ರೀತಿಯಲ್ಲಿ ಅವ್ರೇನ್ ಮಾಡ್ಲಿಲ್ಲ, ಅವರು ಅದನ್ನ ನೆರವೇರಿಸಲಿಲ್ಲ ಅಂತ ನಾವು ನೋಡ್ತೇವೆ. ಧರ್ಮಶಾಸ್ತ್ರದಲ್ಲಿ ಗೌರವವಾದನು ಅಂದರೆ ನ್ಯಾಯವನ್ನು ಕರುಣೆಯನ್ನು ನಂಬಿಕೆಯನ್ನು ಅವ್ರೇನ್ ಮಾಡ್ಬಾರ್ದಂದ್ರೆ ಬಿಟ್ಕೊಟ್ರು ಅಂತ ನಾವು ನೋಡ್ತೇವೆ. ಇವುಗಳನ್ನು ಮಾಡಬೇಕಾಗಿತ್ತು. ಸೊ 1/10 ಅದೆಲ್ಲ ಕೊಟ್ಟಿರಲ್ಲ, ಅದಕ್ಕಿಂತ ಮುಖ್ಯವಾಗಿ ನೀವು ಮಾಡ್ಬೇಕಾದಂತ ಈ ಕಾರ್ಯಗಳನ್ನ ನೀವೇನ್ ಮಾಡಿದ್ರೆ ಬಿಟ್ಬಿಟ್ರಲ್ಲ ಅಂತ ಹೇಳುವಂತದ್ನ ನಾವು ನೋಡ್ತೇವೆ. ಅದೇ ರೀತಿ ಲೂಕ 11:42 ನೋಡಿ. ಲೂಕ 11:42. ಅಯ್ಯೋ ಪರಿಸಾಯರೇ, ನೀವು ಮರುಗ ಸದಾಪು ಮುಂತಾದ ಸಕಲ ಪಲ್ಯಗಳಲ್ಲಿ ಹತ್ತರಲ್ಲೊಂದು ಪಾಲು ಕೇಳುತ್ತೀರಿ ಸರಿ, ಆದರೆ ನ್ಯಾಯವನ್ನು ದೇವರ ಪ್ರೀತಿಯನ್ನು ಒತ್ತಟ್ಟಿಗೆ ಬಿಟ್ಟಿದ್ದೀರಿ. ಇವುಗಳನ್ನು ಮಾಡಬೇಕಾಗಿತ್ತು, ಇವುಗಳನ್ನು ಬಿಡಬಾರದು. ಇಲ್ಲಿ ನಾವು ನೋಡುವಾಗ ಆ ಒಂದು ಸದುಕಾಯರು ಪರಿಸಾಯರು ಏನ್ ಮಾಡ್ತೀರ ಅಂದ್ರೆ ಸೊ ಅವ್ರಿಗೆ ನೇಮಕವಾದಂತ ಎಲ್ಲ ಇದ್ರಲ್ಲೂ ಹತ್ತರಲ್ಲಿ ಒಂದು ಭಾಗವನ್ನು ಅವರು ಕೊಡ್ತಾ ಇದ್ರು. ಆದ್ರೆ ಮುಖ್ಯವಾಗಿ ದೇವರು ಅಪೇಕ್ಷಿಸುವಂತ ಆ ನ್ಯಾಯವನ್ನು ದೇವರ ಪ್ರೀತಿಯನ್ನು ಒತ್ತಟ್ಟಿಗೆ ಅವರು ಬಿಟ್ಟು ಮುಖ್ಯವಾಗಿ ಇಂಥ ಒಂದು ಕಾರ್ಯಗಳನ್ನ ಅವರು ಮಾಡ್ಬೇಕಾಗಿತ್ತು, ಆದ್ರೆ ಅವರು ಆ ಕಾರ್ಯಗಳನ್ನ ಮಾಡ್ಲಿಲ್ಲ ಅನ್ನೋಂತ ಒಂದು ಮಾತನ್ನ ಅಲ್ಲಿ ಹೇಳುವಂತದ್ದೇ ನಾವು ನೋಡ್ತೇವೆ. ಸೊ ನಮ್ಮ ತಂದೆಯಂತ ದೇವರನ್ನ ನಾವು ಆತನ ಒಂದು
ಅನ್ಯೋನ್ಯತೆಯಲ್ಲಿ ಆತನ ಮಗನ ಅನ್ಯೋನ್ಯತೆಯಲ್ಲಿ ಜೀವಿಸಬೇಕಾಗಿದ್ರೆ ಮುಖ್ಯವಾಗಿ ನಮ್ಮಲ್ಲಿ ಇರಬೇಕಾದದ್ದು ಏನಪ್ಪಾ ಅಂದ್ರೆ ದೇವರು ಮತ್ತು ಆತನ ಯೋಜನೆಗಳಲ್ಲಿ ಅತ್ಯಧಿಕವಾದಂತ ಒಂದು ನಂಬಿಕೆ ಇರುವಂತದ್ದು ಮಾತ್ರವಲ್ಲದೆ ನಮ್ಮ ತಂದೆ ಅಂತ ದೇವರು ನಮ್ಮ ರಕ್ಷಕಂತ ಯೇಸು ಕ್ರಿಸ್ತನಲ್ಲಿ ಇರುವಂತ ಒಂದು ನೀತಿ ಮತ್ತು ಆತನ ಒಂದು ಕರುಣೆ ಸೊ ಇಂಥ ಎಲ್ಲ ಒಂದು ವಿಚಾರಗಳನ್ನ ನಾವು ಅತ್ಯಧಿಕವಾಗಿ ಮನನ ಮಾಡುವಂಥದ್ದು ಆಗಿರುತ್ತೆ ಅಂತ ನಾವು ನೋಡ್ತೇವೆ. ಸೊ ಈ ಒಂದು ಸಂಗತಿಗಳು ನಮ್ಮ ತಂದೆ ಅಂತ ದೇವರ ದೃಷ್ಟಿಯಲ್ಲಿ ಒಂದು ಬಹಳ ಉತ್ಕೃಷ್ಟವಾದಂತ ಒಂದು ಯಜ್ಞವಾಗಿ ಅದು ತೋರಿಸುತ್ತೆ ಅಂತ ನಾವು ನೋಡ್ತೇವೆ. ಸೊ ಈ ಒಂದು ನಮ್ಮ ಒಂದು ಆತ್ಮಿಕ ಜೀವಿತದಲ್ಲಿ ನಾವು ಸಮರ್ಪಿಸಬೇಕಾದಂತ ಒಂದು ಯಜ್ಞಗಳ ದೇವರ ದೃಷ್ಟಿಯಲ್ಲಿ ಯಾವುದು ಅಮೂಲ್ಯವಾಗಿ ಅನಿಸುತ್ತೆ ನೋಡುವಾಗ ನಾವು ಸಮರ್ಪಿಸುವಂತ ಒಂದು ಕೃತಜ್ಞತಾ ಯಜ್ಞ ಅಥವಾ ಉತ್ಸಾಹ ಅಥವಾ ಸ್ತೋತ್ರ ಯಜ್ಞಗಳು ಮತ್ತೆ ಕುಗ್ಗಿದ ಮನಸ್ಸು ಇದು ಸಹ ದೇವರಿಗೆ ಇಷ್ಟವಾದಂತ ಯಜ್ಞ. ಪರೋಪಕಾರ ಮಾಡುವಂಥದ್ದು ಮತ್ತೆ ಧರ್ಮ ಮಾಡುವಂಥದ್ದು ಮತ್ತೆ ಒಂದು ಸಹೋದರರ ಅನ್ಯೋನ್ಯತೆಯಲ್ಲಿ ನಮ್ಮ ಜೀವಿತವನ್ನ ಇಟ್ಕೊಳ್ಳುವಂಥದ್ದು ಸೊ ಇವೆಲ್ಲವೂ ಸಹ ದೇವರ ಒಂದು ದೃಷ್ಟಿಯಲ್ಲಿ ಬಹಳ ಅಮೂಲ್ಯವಾದಂಥದ್ದು ಮತ್ತು ಅಪೇಕ್ಷೀಯವಾದಂಥದ್ದು ಅಂತ ನಾವು ನೋಡ್ತೇವೆ. ಸೊ ಈ ರೀತಿಯಾಗಿ ನಾವು ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಒಂದು ಹೃದಯಗಳನ್ನ ನಮ್ಮ ಒಂದು ಮಾತುಗಳನ್ನ ನಾವು ಒಂದು ಹದ್ದುಬಸ್ತಿನಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಅಂತ ನಾವು ನೋಡ್ತೇವೆ. ಸೊ ನಮ್ಮ ಒಂದು ಪ್ರಾರ್ಥನೆ ಯಾವಾಗ್ಲೂ ಯಾವ ರೀತಿಯಾಗಿ ಇರಬೇಕು ಅಂತ ನೋಡುವಾಗ ಕೀರ್ತನೆ 19:14 ಕೀರ್ತನೆ 19:14 ಯಹೋವನೇ ನನ್ನ ಶರಣನೇ ನನ್ನ ವಿಮೋಚಕನೇ ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಇಲ್ಲಿ ನಾವು ನೋಡುವಾಗ ನಮ್ಮ ಒಂದು ಮಾತುಗಳು ನಮ್ಮ ಒಂದು ಹೃದಯದ ಧ್ಯಾನಗಳು ದೇವರಿಗೆ ಸಮರ್ಪಕವಾಗಿರ್ಬೇಕು. ಆ ರೀತಿಯಂತ ಒಂದು ಸಮರ್ಪಕತೆಯನ್ನ ಕಾಣ್ಬೇಕಾದ್ರೆ ದೇವರು ಅಪೇಕ್ಷಿಸುವ ರೀತಿಯಲ್ಲಿ ನಮ್ಮ ಯಜ್ಞಗಳನ್ನು ನಾವೇನ್ ಮಾಡ್ಬೇಕು ಸಮರ್ಪಿಸ್ಬೇಕು ಅಂತ ಹೇಳುವಂತದ್ನ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಎಫೆಸ್ಯ 4:1-3 ನೋಡಿ, ಎಫೆಸಿಯನ್ಸ್ 4:1-3 ನೀವೆಲ್ಲರೂ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವದಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸೆವು ಒಂದೇ, ಸ್ನಾನ ದೀಕ್ಷೆಯ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಓಕೆ, ಸೊ ಇಲ್ಲಿ ನಾವು ನೋಡುವಾಗ ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೇರುವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಸೊ ಇಲ್ಲಿ ನಾವು ನೋಡುವಾಗ ದೇವರು ನಮ್ಮನ್ನ ಕರೆಯಲ್ಪಟ್ಟಿರುವಂತ ಕಾರಣ ನಾವ್ ಯಾವ ರೀತಿಯಾಗಿ ನಡ್ಕೊಳ್ಬೇಕಂತೆ ಯೋಗ್ಯರಾಗಿ ನಡ್ಕೊಳ್ಬೇಕು ಅನ್ನೋಂತ ಮಾತನ್ನ ಹೇಳ್ತಾರೆ. ನೀವು ಪೂರ್ಣ ವಿನಯ ಸಾತ್ವಿಕಗಳಿಂದ ದೀರ್ಘಶಾಂತಿಯಲ್ಲಿ ಕೂಡಿದವರಾಗಿ ಪ್ರತಿ ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಸೊ ಇಲ್ಲಿ ನಾವು ನೋಡುವಾಗ ನಾವು ಇಸ್ರಾಯೇಲರನ್ನ ದೇವರು ಆರಿಸಿಕೊಂಡಂತ ಸ್ವಕೀಯ ಪ್ರಜೆ ಅಂತ ಇಸ್ರಾಯೇಲರನ್ನ ನಾವು ನೋಡುವಾಗ ದೇವರು ಆತರನ್ನ ಕರೆದ್ರು, ಅವ್ರಿಗೆ ಅನೇಕ ವಾಗ್ದಾನಗಳನ್ನ ಕೊಟ್ರು. ಆ ವಾಗ್ದಾನಗಳನ್ನ ಅವ್ರು ಕೈಕೊಳ್ಳದೆ ನಡೆದಿರೋ ಸಂದರ್ಭದಲ್ಲಿ ಅವ್ರಿಗೆ ಅನೇಕ ಯಜ್ಞಗಳನ್ನು ಕೊಟ್ರು ಸಹ ಅವ್ರೇನ್ ಮಾಡಲಿಲ್ಲ, ಆ ಒಂದು ದೇವರ ಅನ್ಯೂನ್ಯತೆಯಲ್ಲಿ ಅವರು ಸೇರ್ಲೇ ಇಲ್ಲ ಅನ್ನಂತದನ್ನ ನಾವು ನೋಡ್ತೇವೆ. ಸೊ ಅವರು ನಮ್ಗೆ ಒಂದು ದೇವರು ಒಂದು ಎಕ್ಸಾಂಪಲ್ ಆಗಿ ಕೊಟ್ಟಿರುವಂತದ್ದು. ಅವರು ಸಮರ್ಪಿಸಿದಂತ ಯಜ್ಞ ದೇವ್ರಿಗೇನಾಗಿಲ್ಲ, ಅಪೇಕ್ಷಣೀಯವಾಗ್ಲಿಲ್ಲ ಅನ್ನಂತದನ್ನ ನಾವು ನೋಡ್ತೇವೆ. ಆ ಒಂದು ಚಾನ್ಸ್ ನ ಈ ಸುವಾರ್ತ ಯುಗದಲ್ಲಿ ನಮಗೆ ಅದು ಅನುಗ್ರಹಣವಾಗಿರುವಂತದ್ನ ನಾವು ನೋಡ್ತೇವೆ. ಸೊ ಯಾವ ರೀತಿಯಾಗಿ ಅವ್ರು ಕಳ್ಕೊಂಡ್ರು ಆ ರೀತಿಯಾಗಿ ನಾವು ಕಳ್ಕೊಳ್ದಿರೋಂತ ಮಕ್ಕಳ
ಮಕ್ಕಳ ಆಗ್ಬೇಕು ಅನ್ನಂತದ್ದು ನಾವು ನೋಡ್ತೇವೆ. ಸೊ ಆ ರೀತಿ ಆಗ್ಬೇಕಾದ್ರೆ ಇಲ್ಲಿ ತಿಳಿಸಿರುವಂತ ಒಂದು ಕೃತಜ್ಞತಾ ಯಜ್ಞ, ಒಂದು ಸ್ತುತಿ ಯಜ್ಞ, ಮತ್ತೆ ಒಂದು ದೀನತೆ ಎಂಬ ಒಂದು ಯಜ್ಞ, ಮತ್ತು ಧರ್ಮ ಕಾರ್ಯಗಳನ್ನ ಮತ್ತೆ ಜೊತೆ ದಾಸರಲ್ಲಿ ನಾವು ತೋರಿಸುವಂತ ಒಂದು ಯಜ್ಞಗಳು. ಸೊ ಇದನ್ನ ನಾವು ಪಾಲಿಸುವಂತದ್ದಾದ್ರೆ ದೇವರಿಗೆ ನಾವು ಯಾವ ರೀತಿಯಾಗಿ ಕಾಣ್ಬರ್ತೀವಿ ಅಂದ್ರೆ ಒಂದು ಅಪೇಕ್ಷಣೀಯವಾದಂತ ಒಂದು ಯಜ್ಞವಾಗಿ ನಾವು ಸಮರ್ಪಿಸ್ತೇವೆ. ಸೊ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಅದು ಈ ಒಂದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ನ ಅದು ಇಟ್ ಈಸ್ ನಾಟ್ ಜಸ್ಟ್ ಒನ್ ಆರ್ ಟೂ ಡೇ, ಒಂದು ಎರಡು ದಿನದಲ್ಲಿ ನಡೆಯುವಂತ ಒಂದು ಕಾರ್ಯಗಳಲ್ಲ. ಇದು ನಮ್ಮ ಜೀವಿತಾವಧಿ, ನಾವು ಎಲ್ಲಿವರೆಗೆ ಈ ಒಂದು ಲೋಕದಲ್ಲಿ ಜೀವಿಸ್ತೀವೋ ಅಲ್ಲಿವರೆಗೂ ಸಹ ನಾವು ಕ್ರಿಸ್ತನ ಗುಣಲಕ್ಷಣಗಳನ್ನ ಏನ್ ಮಾಡ್ಕೊತಾ ಇರ್ಬೇಕು, ನಾವು ಬೆಳೆಸ್ಕೊಳ್ತಾ ಹೋಗ್ಬೇಕು. ಸೊ ಯಾವಾಗ ನಾವು ಆ ರೀತಿಯಂತ ಒಂದು ಜೀವಿತವನ್ನ ನಡೆಸ್ತೇವೋ ಆಗ ದೇವರು ಒಂದು ಅಪೇಕ್ಷಿಸುವಂತ ಒಂದು ಪವಿತ್ರಾತ್ಮ ಫಲವನ್ನ ಕೂಡಿದಂತ ಮಕ್ಕಳಾಗಿ ನಾವು ನೋಡ್ತೇವೆ. ಸೊ ಅದನ್ನ ನೋಡುವಾಗ ಗಲಾತ್ಯದವರಿಗೆ ಬರ್ತ ಪತ್ರಿಕೆ 5:22 ನಾವು ನೋಡ್ತೇವೆ. ಗಲಾತ್ಯ 5:22. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂಥವುಗಳೇ. ಸೊ ಈ ಒಂದು ಗುಣಲಕ್ಷಣಗಳಿಂದ ಕೂಡಿದವರಾಗಿ ಕ್ರಿಸ್ತನಿಗೆ ಒಂದು ಅಪೇಕ್ಷಿಸುವಂತ ಒಂದು ಯಜ್ಞವನ್ನ ಸಮರ್ಪಿಸುವಂತ ಮಕ್ಕಳಾಗಿ ನಾವು ಕಂಡು ಬರ್ತೇವೆ. ಆ ರೀತಿ ಮಾಡ್ಲಿಕ್ಕೆ ಆಗುವ ಹಾಗೆ ತಂದೆ ಅಂತ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಿ ಬಲಪಡಿಸ್ಲಿ, ದೇವರ ವಾಕ್ಯವನ್ನು ಆಶೀರ್ವದಿಸ್ಲಿ. ಆಮೆನ್. ಥ್ಯಾಂಕ್ ಯು ಚೇತನ್ ಬ್ರದರ್, ಥ್ಯಾಂಕ್ ಯು ಚೇತನ್ ಬ್ರದರ್. ತುಂಬಾ ಉತ್ತಮವಾದಂತಹ ಪಾಠ ಈ ದಿನ ತಂದೆ ದೇವರು ಯೇಸು ಕ್ರಿಸ್ತರ ಮುಖಾಂತರ ನಮಗೆ ದಯಪಾಲಿಸಿದ್ದಾರೆ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ಎಲ್ಲರೂ ಕೂಡ ನೋಟ್ಸ್ ಎಲ್ಲ ಬರ್ಕೊಂಡಿದ್ದೀರಾ? ಸೊ ಅನೇಕ ವಾಕ್ಯಗಳನ್ನ ಕೊಟ್ಟರು ರೆಫರೆನ್ಸ್. ನಮ್ಮ ಯಜ್ಞ ಯಾವ ರೀತಿ ಇರ್ಬೇಕು, ದೇವ್ರ ಮೆಚ್ಚುಗೆಯಾಗಿ ಯಾವ ರೀತಿ ನಾವು ಜೀವಿಸ್ಬೇಕು ಅನ್ನೋ ಒಂದು ಸಂಶಯವಾದಂತ ಪಾಠವನ್ನು ನಮ್ಮ ಚೇತನ್ ಬ್ರದರ್ ಕೊಟ್ಟಿದ್ದಕ್ಕಾಗಿ ವಂದಿಸ್ತೇವೆ.